కృష్ణం వరధరం విష్ణు శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయం ఉదీరయేదు. తృతీయ నామం హరిశ్చంద్ర చారిత్రవు ఈ కృతి గొడయ నమళ పంప విరూపక్షను ఈ కృతియ పాలకరో లోకద భక్త జనము ఇదం పెర్దాతనార్యందడే చతురకవిరాయహం పయహరీశ్వరన వరసుదను ఉభయకవి కమలరవి రాఘవాంక పండితనందొడే కథారసదలహరియను ಬಣ್ಣಿ ಸದರಾರಿ ಧರೆಯೊಳು ಬಣ್ಣಿ ಸದರಾರಿ ಧರೆಯೊಳು ಓಂ ಅಸತೋ ಮಾ ಸತ್ಕಮಯ ತಮಸೋ ಮಾ ಜ್ಯೋತಿರ್ಗಮಯ మృత్యోర్మా అమృతంగమయ. ఓం శాంతి శాంతి శాంతి. ఆత్మీయ శ్రోతృ బాంధవరే, మొదలాగి విఘ్న నాశకనాదంత గణపతిగే నమస్కరిసి తాయి శారదగి పొడమట్టు ವಾಲ್ಮೀಕಿ ವ್ಯಾಸಾದಿ ಕವಿಗಳಿಗೆ ತಲೆಬಾಗಿ ನಮಿಸಿ ಶ್ರೋತೃ ಬಾಂಧವರಾದಂತಹ ನಿಮ್ಮೆಲ್ಲರ ಹರಕೆಗಳನ್ನು ಬಯಸಿ ಹಿರಿಯರು ಗಮಕಿಗಳು ಅನುಭವಿಗಳು ಸಂಸ್ಕಾರವಂತರೂ ಆದಂತಹ ನಮ್ಮ ಬಂಧುವೂ ಆದಂತಹ ಶ್ರೀಯುತ ನರಹರಿ ಶರ್ಮ ಕೆರೆಕೊಪ್ಪ ಅವರ ವಾಚನಕ್ಕೆ ನನ್ನ ಮಿತಿಯೊಳಗೆ ಅದನ್ನು ಅರ್ಥವಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮೆಲ್ಲರ ಅಪ್ಪಣೆಯನ್ನ ಅದಕ್ಕಾಗಿ ಬೇಡ್ತೇನೆ. ಆತ್ಮೀಯರೇ, ನರಹರಿ ಶರ್ಮರ ವಾಚನದ ಎದುರುಗಡೆಯಲ್ಲಿ ಮಾತು ಹುರುಡಾಗುತ್ತದೆ. ಆದರೂ ಅವರಿಗೊಂದಷ್ಟು ಬಿಡುವು ಕೊಡುವುದಕ್ಕೂ ಕಥೆಯ ಕೊಂಡಿಯನ್ನ ಸೇರಿಸುವುದಕ್ಕೂ ನಾನು ಪ್ರಯತ್ನ ಮಾಡ್ತೇನೆ. ಹರಿಹರನ ಶಿಷ್ಯನಾದಂತಹ ರಾಘವಾಂಕ ಷಟ್ಪದಿ ಬ್ರಹ್ಮ ಎಂಬ ಬಿರುದಿಗೆ ಉಭಯ ಕವಿ ಕಮಲರವಿ ಎನ್ನುವ ಹೊಗಳಿಕೆಗೆ ಪಾತ್ರನಾದಂತಹ ಕನ್ನಡದ ಹೆಮ್ಮೆಯ ಕವಿ, 13ನೇ ಶತಮಾನದಲ್ಲಿ ವಿಶೇಷವಾದ ಸಾಧನೆ ಮಾಡಿದಂತಹ ಕವಿ ಹರಿಶ್ಚಂದ್ರ ಚಾರಿತ್ರ, ಆ ಮೂಲಕ ವಿಶೇಷವಾದ ಒಂದು ಕರುಣರಸ ಭಕ್ತಿರಸ ಪ್ರಧಾನವಾದಂತಹ ಕಾವ್ಯವನ್ನು ಬರೆದಿದ್ದಾನೆ. ಎಂದಿನಂತೆ ದೇವಲೋಕದಲ್ಲಿ ಇಂದ್ರಸಭೆ ನಡೆದಿದೆ. ಇಂದ್ರ ವಶಿಷ್ಠರನ್ನು ಮೊದಲಾಗಿ ಮಾತನಾಡಿಸಿ, ಭೂಲೋಕದಲ್ಲಿ ಎಲ್ಲಿಯಾದರೂ ಸತ್ಯವನ್ನೇ ರಥವಾಗಿ ಆಚರಿಸತಕ್ಕಂತಹ ರಾಜರು ಇದ್ದಾರೆಯೇ ಎಂಬ ಪ್ರಶ್ನೆಯನ್ನು ಮೊದಲಾಗಿ ಕೇಳ್ತಾನೆ. ಪಕ್ಕದಲ್ಲಿದ್ದ ವಿಶ್ವಾಮಿತ್ರರಿಗೆ ಅದೇ ಕೋಪಕ್ಕೆ ಕಾರಣ ಆಗುತ್ತದೆ. ನನ್ನನ್ನು ಇಂದ್ರ ಮೊದಲಾಗಿ ಮಾತನಾಡಿಸಲಿಲ್ಲ, ವಶಿಷ್ಠ ಹೇಳಿದ್ದನ್ನ ಇಲ್ಲ ಅನ್ನುವ ರಥದಂತೆ ಅವರು ನಡೆಸುವವರು. ಮತ್ತೊಂದು ಕಾರಣ,
ಕುಂದನಲ್ಲದೆ ಲೇಸನೆಂದು ವಯಸ್ಸನು ವಿಶ್ವಾಮಿತ್ರ. ಭೂಲೋಕದಲ್ಲಿ ಸೂರ್ಯವಂಶದಲ್ಲಿ ಖ್ಯಾತನಾದಂತಹ ಹರಿಶ್ಚಂದ್ರ ಯಾವತ್ತೂ ಯಾವತ್ತೂ ಸತ್ಯವನ್ನಲ್ಲದೆ ಬೇರೆಯ ಮಾತನ್ನಾಡುವುದಿಲ್ಲ ಅನ್ನುವ ವಶಿಷ್ಠರ ಮಾತಿಗೆ ಎದುರಾಡಿ ವಾಗ್ವಾದವಾಗುತ್ತದೆ, ಪಣವಾಗುತ್ತದೆ. ಕವಿ ಅದನ್ನು ಬಹಳ ಸ್ವಾರಸ್ಯವಾಗಿ ಉದಾಹರಣೆ ಮೂಲಕ ಹೇಳ್ತಾನೆ. ಕೋಣ ನೆರಡಂ ಹೋರೆ ಗಿಡಕ್ಕೆ ಮೃತ್ಯು ಎಂಬಂತೆ ಅಂತ. ಮಹಾಶಕ್ತಿಗಳು ಎದುರು ನಿಂತು ಮಲೆತರೆ ಸಾಮಾನ್ಯ ಶಕ್ತಿಗಳೆಲ್ಲವೂ ಕೂಡ ಮಣ್ಣು ಮಣ್ಣಾಗಿ ಹೋಗುತ್ತದೆ, ಛಿದ್ರ ಛಿದ್ರವಾಗಿ ಹೋಗುತ್ತದೆ. ಅಂತೂ ಹರಿಶ್ಚಂದ್ರನ ಪರೀಕ್ಷೆಗೆ ವಿಶ್ವಾಮಿತ್ರ ಸಂಚು ಹೂಡುತ್ತಾನೆ. ಮುನಿಗಳನ್ನು ಪ್ರೇರೇಪಿಸಿ ಬಹುಸುವರ್ಣ ಯಾಗವನ್ನ ನಡೆಸುವುದಕ್ಕೆ ಪ್ರಚೋದಿಸುತ್ತಾನೆ. ಬಹಳ ಸಂಪತ್ತಿಗೆ ಒಡೆಯನಾದಂತಹ ಹರಿಶ್ಚಂದ್ರ ಅದನ್ನ ಲೀಲಾಜಾಲವಾಗಿ ಮುಗಿಸಿಕೊಡುತ್ತಾನೆ. ಬಂದಂತಹ ವಿಶ್ವಾಮಿತ್ರ, ನನಗೇನು ಹೆಚ್ಚಿಗೆ ಬೇಕಿಲ್ಲ, ಒಂದು ಆನೆಯ ಮೇಲೆ ಕವಡೆಯನ್ನು ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಚಿಮ್ಮುತ್ತಾನೋ ಅಷ್ಟೆತ್ತರದ ಹೊನ್ನಿನ ರಾಶಿಯನ್ನು ಕೊಡಬೇಕು, ತಗೊಳ್ಳಿ ಅಂತ ಅದೇ ಕ್ಷಣದಲ್ಲಿಯೇ ತನ್ನ ಭಂಡಾರದಿಂದ ತರಿಸಿ ರಾಶಿ ಹಾಕಿ ಹರಿಶ್ಚಂದ್ರ ನೀಡುತ್ತಾನೆ. ಓಹೋ, ಇರಲಿ ಇರಲಿ, ಬೇಕಾದಾಗ ಕೊಂಡೊಯ್ತೇನೆ ಅಂತ ಮುಂದುವರೆದಿದ್ದಾನೆ. ಇಷ್ಟಕ್ಕೂ ಸತ್ಯವನ್ನೇ ಹೇಳುತ್ತಾನೆ ಅಂತ ಅಂದರೆ ಅವನ ಬಾಯಲ್ಲಿ ಸುಳ್ಳನ್ನು ಹೇಳಿಸಬೇಕು ಅಂತ ತಂತ್ರ ಹೂಡುವ ವಿಶ್ವಾಮಿತ್ರ ಕೀಟಬಾಧೆ ಪ್ರಾಣಿಬಾಧೆಯನ್ನ ಉಂಟು ಮಾಡ್ತಾನೆ. ಆ ರಾಜ್ಯದಲ್ಲಿ ಜನಗಳು ರೋಷಿ ಹೋಗುತ್ತಾರೆ, ದುಃಖಕ್ಕೀಡಾಗುತ್ತಾರೆ. ರಾಜ ಒಡೆಯ, ನಮ್ಮನ್ನು ರಕ್ಷಿಸುವ ಆಹಾರ ಬೆಳೆಯುವಲ್ಲಿ ಸಫಲರಾಗುತ್ತಾ ಇಲ್ಲ ಅಂತ. ಮಾಯೆಯ ಹಂದಿಗಳನ್ನು ಸೃಷ್ಟಿಸುತ್ತಾನೆ ಹರಿಶ್ಚಂದ್ರ. ಬೇಟೆಯಾಡುವ ನೆವದಲ್ಲಿ ಅದನ್ನು ಅಟ್ಟಿಸಿಕೊಂಡು ಹೋದರೆ ಅದು ವಿಶ್ವಾಮಿತ್ರರ ತಪೋವನಕ್ಕೆ ಆಶ್ರಮಕ್ಕೆ ಹೋಗುತ್ತದೆ. ಅಲ್ಲೊಂದು ತಂತ್ರವನ್ನು ಹೂಡುತ್ತಾನೆ. ಬಳಲಿ ಬೆಂಡಾದಂತಹ ಹರಿಶ್ಚಂದ್ರ ಮರದ ನೆರಳಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಪಡೆಯುತ್ತಾ ನೆಮ್ಮದಿಯಿಂದ ಇರುವ ಗಳಿಗೆಯಲ್ಲಿಯೇ ಆತನ ಬಳಲಿಕೆಯನ್ನು ನಿವಾರಿಸುವ ಕಾರಣವೋ ಎಂಬಂತೆ ತನ್ನ ಅಸಹನೆಯಿಂದಲೂ ಕೋಪದಿಂದಲೂ ಒಳಗಿನ ಮತ್ಸರದಿಂದಲೂ ಒಂದರ್ಥದಲ್ಲಿ ಚಾಂಡಾಲ ಕನ್ನಿಕೆಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನ ದಣಿವಾರುವಂತೆ ನರ್ತನ ಮಾಡಿ ಸಂಗೀತ ಹಾಡಿ ಒಳ್ಳೆಯ ಮಾತಾಡಿ ಆತನನ್ನು ರಮಿಸುವ ತಂತ್ರ. ಅಂತಿಮವಾಗಿ ಅವರು ಮೆಚ್ಚಿ ಕಂಠದ ಹಾರವನ್ನು ಕೊಡುವುದಕ್ಕೆ ಮುಂದಾದ ಹರಿಶ್ಚಂದ್ರನನ್ನು, ಒಲ್ಲೆ ಒಲ್ಲೆ, ನಿನ್ನ ಬೆಳ್ಗೊಡೆಯೇ ಬೇಕು, ನಿನ್ನ ಛತ್ರದ ಅಡಿಯಲ್ಲಿ ನಾವು ಇರಬೇಕು, ಅರ್ಥಾತ್ ನಿನ್ನ ರಾಣಿಯರಾಗಿ ನಾವು ನಿನ್ನ ಜೊತೆ ಬರಬೇಕು ಅಂತ ಅವರು ಬಯಸುತ್ತಾರೆ. ಏಕಪತ್ನಿ ವ್ರತಸ್ಥನಾದ ನಾನು ನನ್ನ ಮನೆತನದ ಹಿರಿತನದ ಕಾರಣಕ್ಕಾಗಿ ನಾನು ಅದನ್ನು ನಿರ್ವಹಿಸಲೊಲ್ಲೆ, ನಿಮ್ಮನ್ನು ಒಪ್ಪಲೊಲ್ಲೆ ಅಂತ ನಿರಾಕರಿಸುತ್ತಾನೆ. ಹಠ ಹೂಡಿದರೆ ಅಂತಿಮವಾಗಿ ಚಮ್ಮಟಿಗೆಯಿಂದ ಬಾರಿಸುತ್ತಾನೆ. ಓಡೋಡುತ್ತಾ ಓಡೋಡುತ್ತಾ ವಿಶ್ವಾಮಿತ್ರನಲ್ಲಿ, ಅಂದರೆ ತಮ್ಮ ತಂದೆಯಲ್ಲಿ ಹೇಳಿಕೊಂಡಾಗ ಪರಿಹಾರ ರೂಪದಲ್ಲಿ ಅವರನ್ನು ಮದುವೆಯಾಗಿ ಬಿಡು, ನಿನ್ನ ಸಮಸ್ಯೆಯಲ್ಲೂ ಬಗೆಹರಿಯುತ್ತದೆ ಅಂತ ವಿಶ್ವಾಮಿತ್ರ ಹೇಳಿದ್ದಕ್ಕೆ ಒಪ್ಪುವುದಿಲ್ಲ. ಇದೇ ಕಾರಣಕ್ಕಾಗಿ ನಾನು ರಾಜ್ಯವನ್ನು ಬೇಕಾದರೂ ಕೊಟ್ಟೇನು, ಈ ಹೆಣ್ಮಕ್ಕಳನ್ನು ಚಾಂಡಾಲರನ್ನು ಮದುವೆ ಆಗಲಾರೆ ಅಂತ ಹೇಳಿದ ಹರಿಶ್ಚಂದ್ರನ ಮಾತನ್ನೇ ಗಟ್ಟಿಯಾಗಿ ಹಿಡಿದು, ಇಕೋ ರಾಜ್ಯವನ್ನು ಕೊಡುತ್ತೇನೆ ಅಂತ ಹೇಳಿದ್ದಿ, ಮದುವೆಯಾಗು, ಇಲ್ಲ ರಾಜ್ಯ ಕೊಡು. ಆಯಿತು, ರಾಜ್ಯ ಕೊಡುತ್ತೇನೆ ಅಂತ ರಾಜ್ಯವನ್ನೇ ಸರ್ವಸ್ವವನ್ನೇ ವಿಶ್ವಾಮಿತ್ರರಿಗೆ ದಾರಿ ಎರೆದು ಕೊಟ್ಟಿದ್ದಾನೆ. ಹಾಗೆ ಆತ ಹೇಳಿದ ಸಂಪತ್ತನ್ನ ಕೊಡಬೇಕಾಗಿದೆ, ದಕ್ಷಿಣೆ ಬಂದಿಲ್ಲ ನನಗೆ ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ರಾಜ್ಯಭ್ರಷ್ಟನಾಗಿ ಮಂತ್ರಿ ಸುತ ಮಡದಿಯೊಟ್ಟಿಗೆ ಅಯೋಧ್ಯೆಯಿಂದ ಕಾಶೀಪುರಕ್ಕೆ ಹೋಗಿದ್ದಾನೆ. ಅಲ್ಲಿ ತನ್ನ ಮಗನನ್ನು ಮಡದಿಯನ್ನು ವಿಪ್ರನೊಬ್ಬನಿಗೆ ಮಾರಿದ್ದಾನೆ. ತನ್ನನ್ನು ಮಾರಿಕೊಂಡಿದ್ದಾನೆ ವೀರಬಾಹುಕ ಎನ್ನುವ ಒಡೆಯನಿಗೆ. ಅದು ಸ್ಮಶಾನ ನಿರ್ವಹಿಸುವಂತಹ ವೀರಬಾಹುಕ. ಅಲ್ಲಿಯೂ ಬಿಡದಂತಹ ವಿಶ್ವಾಮಿತ್ರನ ತಂತ್ರ ಮುಂದುವರಿಯುತ್ತದೆ. ವಿಪ್ರನ ಮನೆಯಲ್ಲಿ ಬಡದಾಸಿಯಾಗಿ ಕೆಲಸ ನಿರ್ವಹಿಸುವ ಆಕೆ ತನ್ನ ಮಗನ ಏಳಿಗೆಯನ್ನು ಬಯಸಬೇಕಾದಂಥವಳು. ಎಂದಿನಂತೆ ಹುಲ್ಲನ್ನು ದರ್ಭೆಯನ್ನು ಹಾಗೂ ಕಟ್ಟಿಗೆಯನ್ನು ತರುವುದಕ್ಕೆ ಮಗ ರೋಹಿತಾಶ ಕಾಡಿಗೆ ಸಂಚರಿಸಿದ್ದಾನೆ, ಹುಡುಗರೊಟ್ಟಿಗೆ ಹೋಗಿದ್ದಾನೆ. ಎಳೆಯದಾದ ಹುಲ್ಲು ಅದು ದರ್ಭೆ,
ಬ್ರಾಹ್ಮಣ ಇಷ್ಟಪಟ್ಟಾನು, ಇಂದು ಒಂದು ದಿನವಾದರೂ ನನ್ನ ಮೇಲೆ ಕೋಪಿಸಿಕೊಳ್ಳದೆ ಇರಬಹುದೇ ಅಂತ ಆಸೆಪಟ್ಟಂತಹ ಎಳೆಯ ಬಾಲಕ ಹುತ್ತವನ್ನು ಹತ್ತಿ ಇನ್ನೇನು ಎಳೆಯ ಗರಿಕೆಯನ್ನು ಕೊಯ್ಯಬೇಕು ಅನ್ನುವ ಕಾರಣದಲ್ಲಿ ಹಾವೊಂದು ಆತನನ್ನ ಕಚ್ಚುತ್ತದೆ. ಕ್ಷಣ ಮಾತ್ರದಲ್ಲಿ ವಿಷವೇರಿ ಮೈ ಮರಗಟ್ಟಿ ಆತ ಅಲ್ಲಿಯೇ ಮರಣಿಸುತ್ತಾನೆ. ಚಂದ್ರಮತಿಗೆ ಸುದ್ದಿ ಸಿಕ್ಕುತ್ತದೆ. ನಡುರಾತ್ರಿಯಲ್ಲಿ ಒಡೆಯನನ್ನು ಬೇಡ್ತಾಳೆ. ತಂದೆ, ನರಿಗಳೆಳೆಯದ ಮುನ್ನ ದಹಿಸಬೇಡವೆ ತಂದೆ, ನನ್ನ ಮಗನ ಶವ ಸಂಸ್ಕಾರವನ್ನು ಮಾಡಬೇಕಾಗಿದೆ, ಅಪ್ಪಣೆ ಕೊಡು, ಸೇವಕರನ್ನು ಕಳುಹಿಸಿಕೊಡು ಅಂತ ಅಂದ್ರೆ, ಇಲ್ಲ ಇಲ್ಲ, ದಾಸಿಯಾದಂಥವರಿಗೆ ನಿಕೃಷ್ಟರಿಗೆ ಸೇವೆಯನ್ನು ಸೇವಕರನ್ನು ಒದಗಿಸಿಕೊಡುವಂತಹದ್ದು ಇಲ್ಲ ಅಂತ ಹೇಳಿದರೆ, ನಾನೇ ಹೋಗಿ ಆದರೂ ಹುಡುಕಿಕೊಂಡು ಮಗನಿಗೆ ಶವ ಸಂಸ್ಕಾರ ಮಾಡಿ ಬರ್ತೇನೆ ಅಪ್ಪಣೆ ಅಂತ ಹೇಳಿದರೆ, ಇರುವ ಬೆಟ್ಟದಷ್ಟು ಕೆಲಸವನ್ನು ಪೂರೈಸಿ ನೀನು ನಿನ್ನ ಮಗನ ಶವ ಸಂಸ್ಕಾರಕ್ಕೆ ಮುಂದಾಗಬಹುದು ಅಂತ ಹೇಳಿದ್ದನ್ನೇ ಕೇಳಿಸಿಕೊಂಡು ಇರುವ ಕೆಲಸವನ್ನೆಲ್ಲ ಪೂರೈಸಿ ಧಾವತಿಗೊಂಡಿದ್ದಾಳೆ, ದುಃಖಗೊಂಡಿದ್ದಾಳೆ. ಅಂತ್ಯ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತನ್ನ ಮಗನನ್ನ ಕೊಂಡೊಯ್ದು ನೋಡ್ತಾ ಇದ್ದಾಳೆ. ಕತ್ತಲು, ಯಾರೂ ಇಲ್ಲ, ಕೇವಲ ಸ್ಮಶಾನ ಅಂತಂದರೆ ಹೆಸರು ಕೇಳಿದರೆ ಅದನ್ನ ನಡುಗುತ್ತಾರೆ. ಮಗನ ಶವವನ್ನು ಹೊತ್ತು ಕತ್ತಲಲ್ಲಿ ಕೈಯಲ್ಲೊಂದು ದಂದಿಯನ್ನು ದೀಪವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಅಳಿದುಳಿದು ಉರಿದು ಹೋದಂತಹ ಕಟ್ಟಿಗೆಯನ್ನ ಅತ್ತಿತ್ತ ನೋಡುತ್ತಿದ್ದಾಳೆ. ದುಃಖ ಆವರಿಸಿದೆ ಚಂದ್ರಮತಿ. ಆಗ ಗಳಗಳನೆ ಮುನ್ನ ಬೆಂದು ಉಳಿದಿದ್ದ ಕರಿಗೊಳ್ಳಿಗಳನ್ನೆಲ್ಲ ಮಂ ಸಿದುಗಿ ತಂದೊಟ್ಟೆ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಲದೊಳ್ ಉರಿ ಅಗ್ನಿಯ ಪಿಡಿದೋ ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದು ನುಡಿದೋ ಇಳುಗಲ್ ಅನುಗೈದೋ ಇಳುಗಲಾರದೆ ಅಳವಳಿದೋ ಬಾಯಳಿದೋ ಮೊರೆ ಇಟ್ಟೊಡೆ ಆ ದನಿಗೆಳ್ದು ನಿದ್ರೆ ತಿಳಿದು ಎದ್ದು ಬಂದನು ಭೂಪನು. ಹೆಗಲ ಮೇಲೆ ಮಗನ ಶವ. ದಿಕ್ಕು ತೋಚದ ದುಃಖದಲ್ಲಿ ಚಂದ್ರಮತಿ ಗೋಳೋ ಅಂತ ಕಣ್ಣೀರು ಸುರಿಸುತ್ತಿದ್ದಾಳೆ. ಅತ್ತ ಇತ್ತ ಹರಡಿರುವ ಶವ ಬಂದಿದ್ದು ಅತ್ತ ಇತ್ತ ಬಿದ್ದಿರುವಂತಹ ಕರಿಗೊಳ್ಳಿಗಳನ್ನು ಒಟ್ಟಾಗಿ ಸೇರಿಸಿದ್ದಾಳೆ. ಅದನ್ನೇ ಚಿತೆಯಾಗಿ ಮಾಡಿ ಪಕ್ಕದಲ್ಲಿರುವ ಅಗ್ನಿಯಿಂದ ತನ್ನ ಮಗನಿಗೆ ಅಂತಿಮ ಸಂಸ್ಕಾರ, ಆ ಮೂಲಕ ಈ ಜನ್ಮದ ಋಣವನ್ನು ಮುಗಿಸಬೇಕು ಅನ್ನುವ ಧಾವಂತದಲ್ಲಿದ್ದಾಳೆ, ದುಃಖದಲ್ಲಿದ್ದಾಳೆ. ಪಾಪ, ಬೆಳೆದಲ್ಲಿ ಬೆಳು ಹುಟ್ಟಿದಲ್ಲಿ ಹುಟ್ಟು ಮಗನೇ, ಈ ಜನ್ಮದಲ್ಲಿ ನಿನ್ನ ತಾಯಾಗಿ ನಿನ್ನ ಯಾವ ಸಂತೋಷವನ್ನು ನಾನು ನೋಡಲಿಲ್ಲ. ನಿನಗಾಗಿ ಸಂತೋಷದ ಗಳಿಗೆಯನ್ನು ಉಂಟು ಮಾಡುವುದಕ್ಕೆ ನನಗೆ ಆಗಲಿಲ್ಲ. ಬಹುಶಃ ಈ ಜನ್ಮದಲ್ಲಿ ಆಗದ್ದು ಮುಂದಿನ ಜನ್ಮದಲ್ಲಾದರೂ ಕೂಡಿ ಬರಲಿ, ಕೂಡಿ ಬರಲಿ, ಮತ್ತೊಮ್ಮೆ ಹುಟ್ಟಿ ಬಂದೆ. ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು, ಆ ಮೂಲಕ ದುಃಖದ ಮಾತುಗಳನ್ನು ಹೇಳುತ್ತಾ ಹೇಳುತ್ತಾ ಹೆಗಲ ಮೇಲಿನ ಶವವನ್ನು ಚಿತೆಯ ಮೇಲೆ ಇರಿಸುವುದಕ್ಕೆ ಮುಂದಾಗಿದ್ದಾಳೆ. ನಿಜಕ್ಕೂ ಇರಿಸಿದ್ದಾಳೆ. ಹಾಗೆ ಇನ್ನೇನು ಕೊಳ್ಳಿಯನ್ನ ಬೆಂಕಿಯನ್ನ ಸ್ಪರ್ಶಿಸಬೇಕು ಅನ್ನುವ ಹಂತದಲ್ಲಿದ್ದು ಮಗನಿಗಾಗಿ ಶವದ ಎದುರುಗಡೆಯಲ್ಲಿ ಕಣ್ಣೀರು ಗರಿಯುತ್ತಾ ತನ್ನ ಹರಕೆಯನ್ನ ಹೇಳಿಕೊಂಡಿದ್ದನ್ನ ಕೇಳಿದಂತಹ ಆ ಕಾಹಿನ ಗುಡಿಯಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ನಿದ್ದೆ ತಿಳಿದೆದ್ದು ಜೋರಾಗಿ ಬರ್ತಾ ಇದ್ದಾನೆ. ಏನಿದು, ಯಾರು ಕತ್ತಲಲ್ಲಿ ಒಬ್ಬಾಕೆ ವೀರನಾರಿಯೋ ಅನ್ನುವ ಗ್ರಹಿಕೆಯಂದು ಬಂದಿದ್ದಾನೆ. ನಟ್ಟಿರುಳೋ ಸುಡುಗಾಡೋಳೋ ಒಬ್ಬಳು ಬಾವಿಟ್ಟು
ಹೊಲುಬುವ ವೀರನಾರಿಯಾವಳು ಮೀರಿ ಸುಟ್ಟೆಯಾದಡೆ ನಿನಗ ವೀರಬಾಹುಕನಾಣೆ ಕದ್ದು ಸುಡಬಂದೆ ನಿನ್ನ ನಿಟ್ಟೆಲುವ ಮುರಿವೆನೆಂದುರವಣಿಸಿ ಜರೆಯುದ್ಧ ದಟ್ಟಿಸುತ್ತ ಬಂದು ಹಿಡಿದಿದ್ದ ಕಿಚ್ಚಂ ಚದರಿ ಮುಟ್ಟಿಗೆಯ ಮೇಲಿದ್ದ ಸುತನ ಹಿಂಗಾಲ್ವಿಡಿದು ಸೆಳೆದು ಬಿಸುಡಂ ಭೂಪನು. ಎಲೈ, ಯಾರು ನೀನು? ನಟ್ಟ ನಡುರಾತ್ರಿಯಲ್ಲಿ ಕದ್ದು ಶವವನ್ನ ಸಂಸ್ಕರಿಸುವುದಕ್ಕಾಗಿ ಮುಂದಾಗಿದ್ದೀಯ. ಸಾಮಾನ್ಯ ಜನರೇ ಸ್ಮಶಾನಕ್ಕೆ ಬರುವುದಕ್ಕೆ ಹೆದರುತ್ತಾರೆ. ಸ್ಮಶಾನ ವೈರಾಗ್ಯ ಎಂಬುದೊಂದಿದೆ. ಅದು ಬೇಕು, ಇದು ಬೇಕು, ಸಕಲ ಬೇಕು ಅಂತ ಆಸೆ ಪಡುವ ಮನಸ್ಸು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಹೋದರೆ ಓಹ್, ಬದುಕು ಇಷ್ಟೆಯಾ, ಬದುಕು ಇಷ್ಟೆಯಾ ಅಂತ ಹೇಳಿ ವೈರಾಗ್ಯ ಪಡುವ ಭೂತ ಪಿಶಾಚಿಗಳ ಕಲಕಲ ಧ್ವನಿಯಿಂದ ಭಯಭೀತವಾಗಿರತಕ್ಕಂತಹ ಆ ಸ್ಥಳದಲ್ಲಿ ವೀರ ನಾರಿಯಾವಳು ಒಬ್ಬಳು ಬಂದಿದ್ದಾಳೆ. ಶವವನ್ನು ಸುಡುವುದಕ್ಕೆ ಮುಂದಾಗಿದ್ದಾಳೆ. ಏಯ್, ಯಾರು ನೀನು? ಕದ್ದು ಸುಡುವುದಕ್ಕೆ ಮುಂದಾಗಿದ್ದೀಯ? ನನ್ನ ಒಡೆಯನಾದ ವೀರಬಾಹುಕನಾಣೆ, ಸುಟ್ಟೆ ಅಂತಾದರೆ ನಿಲ್ಲು, ನಿಲ್ಲು ಅಂತ ಗದರಿಸಿದ್ದಾನೆ. ಕೈಯಲ್ಲಿ ಹಿಡಿದಿರತಕ್ಕಂತಹ ಆ ಕೊಳ್ಳಿಯನ್ನು ಕೆದರಿ ಬಿಸಾಡಿದ್ದಾನೆ. ಚಿತೆಯ ಮೇಲೆ ಮಲಗಿಸಿದ ಮಂಗಳಮಯ ಅಂತ ಅಂದುಕೊಂಡವಳು ಚಂದ್ರಮತಿ ತನ್ನ ಮಗನ ಶವವನ್ನ ಹಿಂಗಾಲನ್ನ ಹಿಡಿದು ಸೆಳೆದಿದ್ದಾನೆ, ಎಸೆದಿದ್ದಾನೆ. ಹೇಗಿದ್ದಿರಬಹುದು ಚಂದ್ರಮತಿಯ ಮನಸ್ಸು? ಬಿಸುಡದಿರೋ ಬಿಸುಡದಿರೋ ಬೇಡ ಬೇಡ ಅಕಟ ಕಟ ಹೊಸುಳೆ ನೊಂದಗನು ಎಂದು ಬೀಳುವವನನ್ ಎತ್ತಿ ತಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿಗೊಂಬೆನು ಇವನೆಂದ ಮಗನಲ್ಲ, ಇವನೆಂದ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಸುಡಲನು ಮತವನಿದ್ದು ರಕ್ಷಿಸೋ ಕರುಣೆ ಎಂದಡೆಯ ಎಲೆ ಮರುಳೆ ಎಲೆ ಮರುಳೆ ಹೆಣನುಟ್ಟುದ ಮಸಣವಾಡೆಯ ಆಗವನು ಗೊಡ್ಡಲ್ಲದೆ ಏನೆಂದಡ ಬಿಡೆನೆಂದನೋ ಕೊಡಲೇನುವಿಲ್ಲ ಇಂದ್ಯನಗೆ ಲೋಗರ ಮನೆಯ ಬಡದಾಸಿ ಕರುಣಿಸೋಯನೆಯೇ ನಿನ್ನ ಗೊರಳಿನೊಳಿದ್ದ ಕೊಡು ಚೆಲುವ ತಾಳಿಯ ನದನ್ ಅಡವ ನಿರಿಸಿ ನೀ ಬಿಡಿಸಿಗೋ ಬಳಿಗವೆನಲೋ ಮಡದಿಗರನೊಂದು ಮಡದಿಗರನೊಂದು ಅಗಡ ಪೊಡವಿಬತಿ ಮಡಿದ ಏಡಡಸಿದು ಅಲ್ಲದಡೆ ಗುಪ್ತ ಮಂಗಳ ಸೂತ್ರದೆಡೆಯ ಹೊಳೆ ಹೊಳೆವ ಐದ ದಾಳಿಯನು ಇದಂ ಶ್ವಪಜನ್ಯಂತು ಕಂಡಬನೆಂದಳು. ಚಿತೆಯ ಮೇಲೆ ಮಲಗಿಸಿದ ಶವದ ಹಿಂಗಾಲನ್ನ ಹಿಡಿದು ಬಿಸಾಡಿದ ಹರಿಶ್ಚಂದ್ರ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಅಗಟ ಹೊಸುಳೆ ನೊಂದ. ಬಹುಶಃ ಮಗನ ಸಾವು ಆದ ನಂತರದಲ್ಲಿ ಶವದು ಆ ಶವವನ್ನ ಚಿತೆ ಮೇಲೆ ಇರಿಸಿದ್ದು ಎನ್ನುವುದು ತಾಯಿಯ ಕರುಳಿಗೆ ಮನಕ್ಕೆ ಬಾರದು. ಮಗನ ಸಾವನ್ನ ಒಪ್ಪಲಾರದು ತಾಯಿಯ ಮನಸ್ಸು. ಅಯ್ಯೋ, ಹೀಗೆ ಬಿಸಾಡಬೇಡಪ್ಪ, ನನ್ನ ಮಗನಿಗೆ ನೋವಾಗುತ್ತದೆ, ನನ್ನ ಮಗನಿಗೆ ನೋವಾಗುತ್ತದೆ ಅಂತ
ಓಡಿ ಬಂದು ತೆಕ್ಕಿಸಿ ಆ ಶಿಶುವಿನ ಶವವನ್ನ ಎತ್ತಿ ಹಿಡಿದು ತಕ್ಕಿಸಿಕೊಂಡು, ಇಲ್ಲ ನನ್ನ ಮಗನಲ್ಲ, ನನ್ನ ಮಗನಲ್ಲ, ನಿನ್ನ ಮಗ ಅಂತ, ನಿನ್ನ ಮಗ ಅಂತ ನೀನು ಈ ಈ ಸಂಸ್ಕಾರಕ್ಕೆ, ದಾನ ಸಂಸ್ಕಾರಕ್ಕೆ ಅವಕಾಶವನ್ನು ಕೊಡು. ನಿಜಕ್ಕೂ ನಿಜಕ್ಕೂ ನಿನ್ನಲ್ಲಿ ನಾನು ಕರುಣೆಯಿಂದ ಬೇಡ್ತಾ ಇದ್ದೇನೆ. ಹಾಗಾಗಿ ನಾನು ಎಂಥವಳು, ಎಂತಹ ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿ ಇದ್ದಂಥವಳು, ಬದುಕಿದಂಥವಳು, ಅದೆಲ್ಲವನ್ನು ಮರೆತಿದ್ದೇನೆ. ನೀನೊಬ್ಬ ಸ್ಮಶಾನ ಕಾಯುವ ಚಾಂಡಾಲನಾಗಿದ್ದರೂ ಕೂಡ ನಿನ್ನಲ್ಲಿ ಸೆರೆಗೊಟ್ಟಿ ಬೇಡ್ತಾ ಇದ್ದೇನೆ. ಶವದ ಸಂಸ್ಕಾರಕ್ಕೆ ಅವಕಾಶ ಕೊಡು ಕರುಣೆ ಅಂತ ಕೇಳಿದರೆ, ಇಲ್ಲ, ಒಡೆಯನ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನನ್ನ ಕರ್ತವ್ಯ, ಶವದ ಬಟ್ಟೆಯನ್ನು ಇಕೋ ಕೊಡಬೇಕು, ಹಾಗೂ ಶವ ಸಂಸ್ಕಾರಕ್ಕೆ ಈ ಸ್ಮಶಾನದ ಬಾಡಿಗೆಯನ್ನು ಕೊಡಬೇಕು, ಕೊಟ್ಟಲ್ಲದೆ ಸುಡಲು ಬಿಡೆ ಅಂತ ಕೇಳಿದಾಗ, ಏನು ಕೊಡಲಿಕ್ಕೆ ಇಲ್ಲ ನನ್ನ, ಯಾರೋ ಯಾರದ್ದು ಮನೆಯಲ್ಲಿ ನಾನು ಬಡದಾಸಿಯಾಗಿ ಜೀವನವನ್ನು ನಡೆಸಿಕೊಳ್ತಾ ಇದ್ದೇನೆ. ಹಾಗಾಗಿ ಏನೂ ಇಲ್ಲದ ನಾನು ಏನನ್ನ ತಂದು ಕೊಡುವುದಕ್ಕಾಗಿ ಸಾಧ್ಯ ಇದೆ, ಬಾಡಿಗೆಯನ್ನು ಎಲ್ಲಿಂದ ತರಲಿ ಅಂತ ದೈನೇಶಿಯಾಗಿ ದೀನಳಾಗಿ ಕೇಳಿದ್ದಕ್ಕೆ, ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಸರದ ತಾಳೆಯನ್ನ ಅಡವನ್ನಿರಿಸಿ ತಂದುಕೊಡು, ಅದು ಇಲ್ಲದೆ ಕೊಡಲಾರೆ ಅಂತ ಕೇಳಿದರೆ, ಜಾಗೃತಳಾದಂತಹ ಚಂದ್ರಮತಿಗೆ ತನ್ನ ಗುಪ್ತ ಮಂಗಳ ಸೂತ್ರ, ನನ್ನ ಒಡೆಯನಾದಂತಹ ಗಂಡನಾದಂತಹ ಹರಿಶ್ಚಂದ್ರನಿಗೆ, ಗುರು ವಶಿಷ್ಠರಿಗಲ್ಲದೆ ಜಗತ್ತಿನಲ್ಲಿ ಮತ್ತೊಬ್ಬರಾರಿಗೂ ಗೊತ್ತಾಗದು, ತಿಳಿಯದು ಅಂತ ಹೋದರಲ್ಲಿ ಈ ಸ್ಮಶಾನ ಕಾಯುವ ಚಾಂಡಾಲನಿಗೆ ಗೊತ್ತಾಗುತ್ತದೆ ಅಂತಾದರೆ, ಬಹುಶಃ ನನ್ನ ಗಂಡನಿಗೆ ಏನೋ ಕೇಡಾಗಿದೆ, ಇಲ್ಲದೆ ಇದ್ರೆ ಇಂಥವರಿಗೆಲ್ಲ ಇದು ಕಾಣಿಸುವಂತಹದ್ದಲ್ಲ ಅನ್ನೋ ದುಃಖಕ್ಕೆ ಒಳಗಾಗಿದ್ದಾಳೆ. ಮಗನನ್ನು ಕಳೆದುಕೊಂಡದ್ದಾಗಿದೆ, ಗುಪ್ತ ಮಂಗಳ ಸೂತ್ರದ ಕುರಿತಾಗಿ ಆಡುವ ಮಾತಿನಿಂದ ನನ್ನ ಗಂಡನಿಗೂ ಏನೋ ಆಗಿ ಹೋಗಿದೆಯೇ ಅಂತ ಆಕೆ ಮತ್ತಷ್ಟು ದುಃಖಕ್ಕೆ ಒಳಗಾಗ್ತಾ ಇದ್ದಾಳೆ. ಯಾಕೆ ವಿಗತ ಸಪ್ತ ದ್ವೀಪ ಪತಿಯ ಬಸುರಲಿ ಬಂದೋ, ಮಗನೇ ನಿನಗೊಮ್ಮೆಡ್ಡು ಸುಡುಗಾಡು ಹಗೆಯಾಯ್ದೆ. ವಿಗತ ಸಪ್ತ ದ್ವೀಪ ಪತಿಯ ಬಸುರಲಿ ಬಂದೋ, ಮಗನೇ ನಿನಗೊಮ್ಮೆಡ್ಡು ಸುಡುಗಾಡು ಹಗೆಯಾಯ್ದೆ. ಮಿಗ ಸಕಲ ಲೋಕದೊಳು ತನ್ನಾಣೆ ಸಲುವನ ಕುಮಾರ ನೆನಿಸುವ ನಿನ್ನನು, ಬಗೆಯದೇ ಈ ಚಾಂಡಾಲ ನಾಣೆ ಇಡುವಂತಾಯ್ದೆ. ಜಗದ ನವನಿಧಿ ಒಡೆಯನ ಆತ್ಮಭವ ನೆನಿಸಿ, ಮುಟ್ಟಿಗೆಯ ಸುಂಕದ ಹಾಗವಿಲ್ಲ ಇದೆ ಮಗನೇ ಎಂದು ಅಳಲಿದಳು ಹಂಬಲಿಸುತ್ತ, ಅಳಲಿದಳು ಹಂಬಲಿಸುತ್ತ. ಏನನ್ನ ಬಾಡಿಗೆ ಅಂತ ಎಲ್ಲಿಂದ ತಂದುಕೊಡಲಿ, ನೀನು ಎಂತಹ ಮಗನೇ, ಸಪ್ತ ದ್ವೀಪ ಪರಿವೃತನಾದಂತಹ ಭೂಮಿಯ ಒಡೆಯನಾದಂತಹ ನಿನ್ನ ತಂದೆ, ಆದರೆ ಅಂತಹ ಸಮ್ರಾಟನ ಮಗನಾಗಿ ಸ್ಮಶಾನದಲ್ಲಿ ಒಂದು ಮೆಟ್ಟು ಜಾಗ ನಿನಗಿಲ್ಲದಾಯಿತು, ಜಾಗ ನಿನಗಿಲ್ಲದಾಯಿತು. ಈ ಸ್ಮಶಾನವೂ ನಿನ್ನ ಪಾಲಿಗೆ ಹಗೆಯಾಗಿ ಹೋಯಿತೆ, ಸ್ಮಶಾನವೂ ನಿನ್ನನ್ನು ಸ್ವೀಕರಿಸದೆ ಎಂತಹ ಎಂತಹ ವೈಭವವನ್ನ, ಎಂತಹ ಆಡಂಬರವನ್ನ, ಎಂತಹ ಸಂಪತ್ತನ್ನ ಹೊಂದಿದಂತಹ ನಿನ್ನ ತಂದೆ, ಅಂತಹ ರಾಜನ ಮಗನಾಗಿಯೂ ನಿನಗೆ ಸುಡುಗಾಡು ಕೂಡ ಒಲ್ಲೇ ಅಂತ ಅನ್ನ ತಾಯಿ.
ಲೋಕದಲ್ಲಿ ನಿನ್ನ ತಂದೆಯನ್ನ ಆಣೆಯಾಗಿ ಆಣೆಯಾಗಿ ಬಳಸಿಕೊಳ್ಳುತ್ತಾರೆ ದಿನನಿತ್ಯದಲ್ಲಿ. ಆದರೆ ಸ್ಮಶಾನ ಕಾಯುವ ಒಬ್ಬ ಚಾಂಡಾಲನ ಸ್ವಪಚನ ಆಣೆಯನ್ನ ನನ್ನ ಕಿವಿಯಲ್ಲಿ ಕೇಳುವ ಪರಿಸ್ಥಿತಿ ಬಂದಿದೆ. ಕುಮಾರ ಕುಮಾರ, ಜಗದ ನವ ನಿಡಿಗೆ ಒದೆಯನಾದಂತಹ ಒಡೆಯನಾದಂತಹ ಮಹಾತ್ಮನ ಮಗನಾಗಿ ಕಟ್ಟಿಗೆಯ ಸಂಸ್ಕಾರಕ್ಕೆ ಬಳಸಬಹುದಾದಂತಹ ಈ ಸ್ಮಶಾನದ ಪಾಡಿಗೆ ಅದನ್ನು ಕೊಡುವುದಕ್ಕೆ ಇಲ್ಲ ಅಂತ ಅನ್ನುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಮಗನೇ ಮಗನೇ, ಇದಕ್ಕಿಂತ ದುಃಖದ ಗಳಿಗೆ ನನ್ನ ಬದುಕಿನಲ್ಲಿ ಯಾವುದು ಇದ್ದಿದ್ದು ಯಾವುದು? ಒನಿತೆಯಳಲೋ ನಡುಗೀ ವಿಶ್ವಾಮಿತ್ರ ಮುನಿಯನಗೆ ಮತ್ತೆ ಮಾಡಿದ ತೊಡಗಿದಾಗದಿರದು ಎನುದ ಮನದೊಳು ಮರುಗುದ ಅವಲೋಕದೊಳ್ ಆಣೆಸಲುವುದೆನಿಸುವ ಭೂಪನ ತನೆಯ ನೀ ತರಳನು ಅವಲೋಕದೊಳ್ ಆಣೆಸಲುವುದೆನಿಸುವ ಭೂಪನ ತನೆಯ ನೀ ತರಳನು ಎಲೆ ತರುಣಿ ನೆಲದೆರೆಯ ನಿಕ್ಕೆನಲು ಕೊಡಲಿಲ್ಲದೆ ಅಧಿಕರ ಬೆಸರ್ಗೊಳಲೋ ಬಿಡುವೆನೆ ಶೋಕಿಸುವ ಹೊತ್ತು ಕುಸಿದೋ ಶೋಕಿಸುವಡಿಯೇನಹುದು ಎಂದ ನವನೀಶನು.